ನಿಮ್ಮದೇ ಬಿಟ್ಟಾಳ ನನಗೆ. ಹೌದು ಹೌದು, ಬಿಡಾದ ಬಿಟ್ಟಾಳ ಮಾತ್ರ ಎಷ್ಟರವತ್ ಕೇಳ್ರಿ ಪತ್ತ ಗಪ್ಪ. ಪಾಲ ನಿಮ್ಮದೇ ಬಿಟ್ಟಾಳ, ಜರ ನೀವು ಲಕ್ಷ್ಯ ಇಡಬೇಕು. ಹೌದು, ಈ ಕುತ್ತ ಮಕ್ಕಳ ಪಾಲ ನಮ್ಮ ತಂಗಿ ಹಿಡ್ದಾಳ. ಹೌದು, ಒಂದು ಮಾತು ಹೇಳಿದಳ ತಂಗಿ. ಏನು ಹೇಳಿಪ್ಪ? ವಿಷಯ ಹಿಡ್ಕೊಂಡ ತಾಯಿ ಮತ್ತು ಮಗನ ಬದ್ದಲ್ಲ ನಾವು ಕಮಿಟಿ ಅವ್ರು ಹೇಳಿದಾಗೇನೆ ಅವ್ರ ಪ್ರಕಾರವಾಗಿ ನಾವೊಂದು ಮೂರು ವಿಷಯ ಇಟ್ಟಿದ್ದೆ. ಅದ್ರಾಗ ಒಂದು ಪಾಲ ತಂಗಿ ಹಿಡ್ಕೊಂಡಾಳ. ಅದ ಯಾವಾಗ ಹಿಡ್ಕೊಂಡಾಳ ಅಂದ್ರೆ, ಬಾಲಕರಿಲ್ಲದ ಬಾಲಿದ ಯಾತರ ಜನ್ಮ. ಹೌದು ಹೌದು, ಅಂದ್ರೆ ಮಗ ಇಲ್ಲದ ತಾಯಿದ ಯಾತರ ಜನ್ಮ ಅಂತಕ್ಕಂಥದ್ದನ್ನು ಅದಕ್ಕೊಂದು ವಚನ ಕೊಟ್ಟ ಮಗನ ಪಾಲ ಹಿಡ್ಕೊಂಡಾಳ. ತಾಯಿ ಪಾಲ ನನಗೆ ಬಿಟ್ಟಾಳ, ಇದ್ರಾಗ ಒಂದು ಮಾತು ಅಡುಕಿಟ್ಟಾಳ. ಏನಿಟ್ಟಾಳ ರೀಪ? ಏನಿಟ್ಟಾಳ ಅಂದ್ರೆ, ತಾಯಿದೇರ ಒಳಗೆ ಎಷ್ಟು ಪ್ರಕಾರಗಳದಾರ. ಹೌದು ಹೌದು, ಆ ಮಲತಾಯಿ, ಚಿಗವ್ವ, ಏಯ್ ದೊಡ್ಡವ, ಮುಂದ ಚಿಗವ್ವ ಅಂದ್ರೆ ಅದೇ. ಏಯ್ ಇಲ್ಲಿ ಒಂದು ಮಾತಿಟ್ಟಾಳ. ಏನಂತ? ಮಲತಾಯಿದ ಹಿಡಿದು ಮಾತಾಡ್ತೇವೋ, ಏನು ಹಡದ ತಾಯಿದ ಹಿಡಿದು ಮಾತಾಡ್ತೇವೋ, ಏನು ಅದನ್ನು ಬಿಟ್ಟು ಕೆರೆ ಸಾಕಿದ ತಾಯಿದ ಹಿಡಿದು ಮಾತಾಡ್ತೇವೋ, ತಾಯಿ ಒಳಗೆ ಪರಕ್ ಅದಾವ ಅದು ವಿಚಾರ ಮಾಡಿ ಮಾತಾಡತ್ತ ತಂಗಿ ಹೇಳ. ಹೇ ತಂಗಿ, ಒಂದು ಮಾತು ಅಂತಾರೆ ನಮ್ಮ ಹಿರಿಯರು. ಏನಂತಾರಿಪ್ಪ? ಆ ಹಾದಿಗೆ ಹೋಗೋರಿಗೆ ಯಪ್ಪ ಅಂದ್ರೆ ಯಾರಿಗೆ ಹುಟ್ಟಿದ ಮಗನೇ ಅತ್ತಾರತ್ತ. ಹೌದು ಹೌದು, ಹೌದಿಲ್ಲ? ಹಾ ತಂಗಿ, ಹಡದ ತಾಯಿಗೆ ತಾಯಿ ಅನ್ಬೇಕ. ಅದ ಚಿಗವ್ವ ದೊಡ್ಡವ ನಮ್ಮವ್ವ ನಿಮ್ಮವ್ವ ಅಂದೇವು ಅಂದ್ರೆ ನಡೆಯಲ್ಲ. ಹೌದು, ಇದು ತಲೆಗಿಟ್ಕೋ ತಂಗಿ, ಸುಮ್ಮ ಮಾತಾಡೋದಲ್ಲ ವಿಷಯ ಮಾತಾಡೋದಂದ್ರೆ. ಏ ಬಹುತೇಕ ಒಂದು ಮಾತು ಅಂದಳು ತಂಗಿ. ಮಾತು ಏ ಗಪ್ಪನಿ, ನೀವು ಗಪ್ಪರಿ, ನೀವಿಬ್ರು ಅಣ್ಣ ತಮ್ಮ. ತಂಗಿ, ಆ ರೊಕ್ಕ ನಮ್ಮ ಅಣ್ಣ ಸಬದಾಗೆ ಬಿಚ್ಕೊಳಕ್ ಬಂದಾನ. ಹೌದು. ಏ ಹೊಸ ತಂಗಿ, ನಾ ರೊಕ್ಕ ಬಿಚ್ಕೊಳಕ್ ಬಂದಿಲ್ಲ, ನಿನ್ನ ಪಿನ್ ಅದನ್ನ ರೊಕ್ಕ ಬೀಳಕತ್ತಿತ್ತು ಅದನ್ನ ಹೊಳೆ ಹಾಕೀನಿ. ಎಲ್ಲಿ ಪಿನ್ನಾಗಿನ್ನ ಕೈಗೆ ನಡಂಗದತ್ತೆ ಬಂದಾನ ಇಟ್ಟು ತಿಳ್ಕೊಂಡು ಭಾಳ ಮಜಿ ಅದ. ಅದಕ್ಕಾಗಿ ಒಂದು ಮಾತು ತಂಗಿ, ಇನ್ನೂ ಒಂದು ಮಾತು ಹೇಳಿದ್ರು. ಏನಂತ? ಆ ಮಗ ಇರಲಿಲ್ಲ ಅಂದ್ರೆ ತಾಯಿ ಇದ್ದೂ ವ್ಯರ್ಥ. ಆ ಮಗ ಹುಟ್ಟಿದ್ರೆ ತಾಯಿಗೆ ಒಂದು ಪಟ್ಟ ಬರ್ತದಂಥೇಳಿ ಹಿಂಗೆ ವಿಚಾರ ಮಾಡಿಕೊಂಡ ಒಂದು ಸೂರಮ್ಮ ದೇವಿ ಉದಾಹರಣೆ ಕೊಟ್ಟಳು. ಬೀರ ದೇವರು ಉದಾಹರಣೆ. ಏನಂತ? ಏನತ್ ಕೊಟ್ಟಾರಿಪ್ಪ ಬೀರ ದೇವರು? ಯಾವಾಗ ತಾಯಿ ಸೂರವನ ಹೊಟ್ಟೆ ಹುಟ್ಟದ ಅವಾಗೆ ತಾಯಿಗೆ ಒಂದು ಪದವಿ ಬತ್ತು. ಮಗ ಹುಟ್ಟಿದ ಬಳಿಕ ತಾಯಿ ಹೆಸರು ಬೆಳೀತು ಅಂತ ಹೇಳಾಳ. ನೀವೆಲ್ಲ ಕೇಳಿರಲ್ಲ? ಹೌದು ಹೌದು. ನಾ ಕೇಳ್ತೀನಿ ತಂಗಿ, ಏನ ಸೂರವನೇ ಬೀರಪ್ಪಗೆ ಹಾಡ್ದಳು? ಏನು ಬೀರಪ್ಪನೇ ಸೂರವ್ಗೆ ಹಾಡ್ದ? ಕೆಲ್ಲಿ ಬತ್ ನೋಡಿ ಪರಕ್. ಹೌದಲ್ಲ? ಇಲ್ಲ, ನಾನು ಬಲಿ ಯಾವತ್ತು ಬಿರಿಸಿಗೆ ಬೀಳ್ತದ ಅಂತೇಳಿ ನೀವು ನನಗೆ ಕರೆಸಿ, ನನಗೆ ಗೊತ್ತದ. ಇಲ್ಲಿ ಒಂದು ವಿಚಾರ ಮಾಡ್ಬೇಕು ಮಾತ. ಏನು ಮಾಡೋದ್ರಿಪ್ಪ ತಂಗಿ? ಹಡದಕ್ಕೆ ತಾಯಿ ಸೂರವ್ವ, ಪಡದಕ್ಕೆ ಮಾಯವ್ವ. ಹದಿಮೂರು ದಿವಸದ ಕಂದ ಅಡವಿ ಆರಣಕ್ಕೆ ಬಿಡಬೇಕಾಯ್ತು. ಯಾಕೆ ಬಿಡಬೇಕಾಯ್ತು ಅಂದ್ರೆ ಅವನ ಹಣಿ ಬರದೊಳಗೆ ರೇಷ ಬರೆದಿತ್ತು. ಏನಂತ? ಕರಮ ತೇರ ಅಚ್ಚಾಯಿತು, ಕಿಸ್ಮತ್ ತೇರ ದಾಶೆ, ನೇತೇರ ಸಾತ್ತಾಯ್ತು, ಗರ್ಮೆ ಮೂತ್ರ ಕಾಶೆ. ಹೌದೌದು. ಹಿಂಗಂದ್ರೆ ಏನ್ರಿಪ್ಪ? ಯಾವನ ಹಣಿ ಬರದ ಪರಮಾತ್ಮ ಬರೆದಿರ್ತಾನಲ್ಲ ಅದರ ತಕ್ಕಂತೆ ಅದನ್ನು ನಾವು ನಡಿಲೇಬೇಕಾಗ್ತದ, ಅದನ್ನು ಅನುಭವಿಸಲೇಬೇಕಾಗ್ತದ. ಹೌದೌದು. ಅದಕ್ಕಾಗಿ ಬ್ರಹ್ಮ ಲಿಪಿ ಇತ್ತು. ಏನತ್ತ? ತಾಯಿ ಸೂರವ್ವ ಮಗ ಬೀರಪ್ಪಗೆ ಹಡಿಬೇಕಾದ್ರೆ ಸುಮ್ಮ ಹಡದಿಲ್ಲ. 12 ವರ್ಷ ಅನ್ನ ನೀರು ಇಲ್ಲದೆ ಉಪವಾಸ ಮಾಡಿ ಜಪತಪ ಮಾಡಿ ಆ ಸಾಕ್ಷಾತ್ ಶಿವನ ಕಡೆಯಿಂದೇ ಆ ವರ ಪಡ್ಕೊಂಡಿದ್ಳು. ಅವನೇ ಮುಂದೆ ಜಗತ್ತದೊಳಗೆ ಬೀರಪ್ಪ ಆದ. ಇದು ತಿಳ್ಕೊಬೇಕು ತಂಗಿ. ಮಗ ಮಗ ಅಂತೇಳಿ ಅನ್ಬೇಡ, ಅದು ಹೆಂಗದ ಗೊತ್ತನ ಒಂದು ಮಾತು ಹೇಳೇನ. ಈಗ ನಮಗೂ ಒಂದು ಮಗ ಅದ ಬಹುತೇಕ. ಇಲ್ಲೊಂದು ವಿಚಾರ ಮಾಡಿರಿ, ಆ ತಾಯಿಯಲ್ಲಿ ಎರಡು ಗುಣ ಇರ್ತಾವ ಅಂತ ಹೇಳ. ನಿಮ್ಮ ಮಗ ಹೆಂಗಿರ್ತಾನ ಅನ್ನೋದೊಂದು ಮಾತು ಹೇಳ್ತೀನಿ. ಯವ್ವ ಹೊಲ್ದಾಗ ನಾಯಿ ಸಾಕ್ಯವ ನಾಯಿ? ಹೌದಾ? ಕರೆ ಇವತ್ತು ನಾವು ಹಾಡ್ಲಿಕ್ಕೆ ಬಂದೇವು ನಾಗಣಸೂರು ಊರಿಗೆ.
ಇವತ್ತು ನಾವು ಹಳಸಿದ್ ಹಾಕಲಿ, ತಂಗುಳ್ದು ಹಾಕಲಿ, ಬಂಗುಳ್ದು ಹಾಕಲಿ, ಅದನ್ನು ಹಳಸಿದ್ದು ಕೊಳಸಿದ್ದು ತಿಂದು ಅದು ನಮ್ಮ ಮನೆ ನಮ್ಮ ಹೊಲ ಕಾವಲು ಮಾಡ್ಲಿಕ್ಕತ್ತದ. ಮತ್ತು ಒಂಟು ಮಗ ಅದ ಬೆಳೆದು ದೊಡ್ಡವಾಗಲಿ, ಮುಂದೆ ನಮ್ಮ ಕೈ ಬರಲಿ ಅಂತೇಳಿ ಸಜ್ಜಕ ಹಾಲ ತುಪ್ಪ ಉಣಿಸಿವಿ, ಅದು ಕುಡಿದು ಊರ ತಿರುಗಾಡ್ಲಿಕ್ಕತ್ತದ. ನಾಯಿ ಶ್ರೇಷ್ಠ, ನಿನ್ನ ಮಗ ಶ್ರೇಷ್ಠ? ಶಭಾಷ್ಗಳು ಸಾ, ಏನು ಮಾತು ಹೇಳುದು ತಂಗಿ? ವಿಚಾರ ಮಾಡ ತಂಗಿ, ಮಾತು ಬಿಟ್ಟು ಮಾತಾಡಬೇಡ. ಅದ ಮಗ ಶ್ರೇಷ್ಠ ಅಂತ ಹೇಳ್ದಿ, ನನಗೂ ಒಂದು ಮಗ ಅದ. ಕರೆ ಅದಕ್ಕೆ ಹಾಲ ತುಪ್ಪ ಉಣಿಸಿ ಸಜ್ಕ ಉಣಿಸಿ ಬಿಟ್ಟಿನಿ, ಅದು ಕುಡ್ಕೋತ ಊರ ತಿರುಗಾಡ್ಲಕತ್ತದ. ಹಳಸಿದ ತಂಗಳ ತಿಂದು ನಾಯಿ ಹೊಲ್ದಾಗ ಕಾವಲು ಮಾಡ್ಲಕತ್ತದ. ಏನು ನಿನ್ನ ಮಗ ಶ್ರೇಷ್ಠ, ಏನು ನಾಯಿ ಶ್ರೇಷ್ಠ? ಮಕ್ಕಳಾಯು ಯಾವ ಮಕ್ಕಳತ್ತೀವು? ಮಂಗ್ಯನ ಮಕ್ಕಳು. ಇರಲಿ, ವಿಚಾರ ಮಾಡ ತಂಗಿ, ಅದು ಅಲ್ಲ. ಇರಲಿ, ಒಂದು ಮಾತು, ಒಂದು 5 ನಿಮಿಷ ಮಾತಾಡೋಣ್ರೆ. ಹಾಂ, ಎಲ್ಲರ ಅಪಕ್ಷಿತ ತಾಯಿ ಬದ್ದಲ್ಲ ಒಂದು ಮಾತು ಮಾತಾಡಿ ಮುಂದೆ ಪದ ಹಾಡೋದದ. ನಿಮ್ಮ ಎಲ್ಲರ ಅಪಕ್ಷದಿಂದ ನಮಗೆ ಯಾಕಂದ್ರೆ ಬೇಡದೊಟ್ಟು ರೊಕ್ಕ ಕೊಟ್ಟು ಕರೆಸಿರಿ, ನಮಗೇನು ಹಟ್ಟು ಸುಲಭ ಕರೆಸಿಲ್ಲ. ನಾವು ಬಂದ ಏನರೇ ದಾಂಧಲೆ ಮಾಡಿ ಹೋದೇವಂದ್ರೆ ನೀವು ಕೊಟ್ಟಿದ ರೊಕ್ಕ ನಮಗೆ ಹೊಟ್ಟಿಗೆ ಹತ್ತಲ್ಲ. ಹೌದು, ನೀವು ಬಂದಿದ್ದಕ್ಕೆ ಒಂದು ಕೆಲಸ ಸಫಲತೆ ಆಗಬೇಕು. ಅದಕ್ಕಾಗಿ ಇರಲಿ, ತಂಗಿ ಮಗನ ಪಾಲು ಹಿಡಿದು ಮಾತಾಡ್ಯಾಳ, ತಾಯಿ ಪಾಲು ನನಗೆ ಬಿಟ್ಟಾಳ. ಅದಕ್ಕೆ ಹೇಳ್ತಾರ ಮಾತ್ಮರು, ಏನು ಹೇಳ್ತಾರ, ಹೌಸ್ ಈಸ್ ಫಸ್ಟ್ ಕ್ಲಾಸ್ ರೂಮ್, ಮದರ್ ಈಸ್ ಫಸ್ಟ್ ಟೀಚರ್ ಅಂತ ಹೇಳ್ತಾರೆ. ಹೌದು ಹೌದ್ರಿ, ನೋಡ್ರಿ ಎಂಥ ಮಾತು ಹೇಳ್ತಾರೆ ಇಂಗ್ಲೀಷ್ ಕವಿಗಳು ಹೇಳ್ತಾರೆ, ಹೌಸ್ ಈಸ್ ಫಸ್ಟ್ ಕ್ಲಾಸ್ ರೂಮ್, ಮದರ್ ಈಸ್ ದ ಫಸ್ಟ್ ಟೀಚರ್ ಅಂತ ಹೇಳ್ತಾರೆ. ಏ ತಂಗಿ, ತಾಯಿನೇ ಮೊದಲನೇ ಗುರು, ಮನೆಯೇ ಮೊದಲನೇ ಪಾಠ ಶಾಲೆ, ಜನನಿನಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರೆ. ಹಂಗ ಮಗನಿಂದ ಪಾಠ ಕಲಿತ ತಾಯಿದೇರು ಎಲ್ಲಿ ಧನ್ಯರು ಅಂತೇಳಿ ಅಂದಾರ? ಯಾವ ಶಾಸ್ತ್ರದಾಗ ಅಂದಾರ? ಯಾವ ಪುರಾಣದಾಗ ಅಂದಾರ? ಯಾವ ಲೌಕಿಕದಾಗ ಅಂದಾರ? ಇದು ಒಂದೇ ಮಾತು ನೀ ಬಿಡಿಸ್ಕೊಡ್ಬೇಕು. ನನ್ನ ತಂಗಿ ನನಕ ಹೆಚ್ಚಾಗಿ ಹೇಳತ್ತೇಳಿ ಇವತ್ತು ನಾ ಸಭದಾಗ ಕೈ ಎತ್ತಿ ಹೇಳ್ತೀನಿ. ಹೌದ, ಈಗ ಹಲವಾರು ಗಾಡಿ ಮ್ಯಾಲ ಬರೀತಾರೆ, ಏನಂತ ಏನಂತ ತಾಯಿ ಆಶೀರ್ವಾದ ಅಂತೇಳಿ ಬರೀತಾರ. ಮತ್ತು ನಿನ್ನ ಮಗನ ಆಶೀರ್ವಾದ ಅಂತೇಳಿ ಯಾಕೆ ಬರೆಯಲ್ಲ? ಹೌದು, ನಿನ್ನ ಮಗನ ಕೆಲಸ ಇಲ್ಲ, ಬರೀ ಕೆಲಸ ಮಾಡೋದಲ್ಲ. ಏ ಇಲ್ಲಿ ತಿಳ್ಕೋದದ, ಒಂದು ಮಾತು ಹೇಳ್ತೀನಿ, ತಾಯಿನೇ ಮೊದಲನೇ ಗುರು, ಮನೆಯೇ ಪಾಠ ಶಾಲೆ ಅಂತಕ್ಕಂಥ ಮಾತು ಒಂದು ಮಾತು ಹೇಳ್ತೀನಿ. ಇದೊಂದು ಮಾತು ಕೇಳ್ಕೊಂಡು ತಾವು ಪುನೀತರಾಗಬೇಕು ಜೀವನದಾಗ. ಯಾಕಂದ್ರೆ ಈಗಿನ ದಿನಮಾನ ಎಂಥದ್ದು ಬಂದದಂದ್ರೆ, ಕ್ರತಾವಿಗ ಬಂಗಾರ ವರ್ಣ ಇತ್ತು, ತ್ರೇತಾಯುಗ ಚಾಂದಿ ವರ್ಣ ಇತ್ತು, ದ್ವಾಪರವಿಗ ತಾಮ್ರ ವರ್ಣ ಇತ್ತು, ಇದು ಕಲಿಯುಗ ಕೆಬ್ಬಣ ವರ್ಣ ಇತ್ತು. ಅಪ್ಪ ಯಾರ ವಿಶ್ವಾಸ ಯಾರಿಗಿಲ್ಲ? ಅಪ್ಪನ ವಿಶ್ವಾಸ ಮಗನಿಗಿಲ್ಲ, ಮಗನ ವಿಶ್ವಾಸ ಅಪ್ಪಗಿಲ್ಲ, ಹೆಂಡತಿ ವಿಶ್ವಾಸ ಗಂಡಗಿಲ್ಲ, ಗಂಡನ ವಿಶ್ವಾಸ ಹೆಂಡತಿಗಿಲ್ಲ. ಇದು ಕೆಟ್ಟ ಕಲಿಕಾಲ ಹುಟ್ಟಿ ಬತ್ತು, ಕೆಟ್ಟ ಕಲಿಕಾಲದಾಗ ಇಂಥ ಜನ ಹುಟ್ಟಿ ಬತ್ತು. ಯಾಕೆ ಈ ಮಾತು ಹೇಳ್ತೀನಂದ್ರೆ ನೋಡ್ರಿ, ಮನ್ಯಾಗ ತಾಯಿ ತಂದೆ ನಮಗೆ ಹಡದು ಜಾಕಿ ಜತನ ಮಾಡ್ಯಾರ, ಹಡದ ತಾಯಿ ತಂದಿನ ಒಯ್ದು ವೃದ್ಧಾಶ್ರಮಕ್ಕೆ ಬಿಡೋದು, ನಾಯಿನ ತಂದು ಮನೆಯಾಗ ಸಾಕೋದು. ಹೌದು, ಆ ನಾಯಿಗೆ ಬ್ರೆಡ್ ಬಿಸ್ಕಿಟ್ ಹಾಲು ಹಣ್ಣು ಹಾಕಿ ನೋಡ್ಕೋದು, ಆ ಹಡದ ತಾಯಿ ತಂದಿನ ಒಯ್ದು ಎಲ್ಲರೂ ಬಿಡೋದು. ಆ ನಾಯಿ ಹೇಸಿಕ್ ಮಾಡಿದ್ರು ಇವರೇ ಬೆಳೆಯೋದು, ಒಂದಕ್ಕೆ ಮಾಡಿದ್ರು ಇವರೇ ಬೆಳೆಯೋದು, ಎರಡಕ್ಕೆ ಮಾಡಿದ್ರು ಇವರೇ ಬೆಳೆಯೋದು. ಅಪ್ಪ ಅದೇ ನಾಯಿಗೆ ಹಾಕುವ ಹಾಲು ಬ್ರೆಡ್ ಬಿಸ್ಕಿಟ್ಟ ಹಡದ ತಾಯಿ ತಂದೆ ಸಾಯತನ ಹಾಕಿ ನೋಡ್ಕೊಂಡ್ರ ಅವ್ರು ಅಮ್ಮ ಆಶೀರ್ವಾದ ಮಾಡಿದ್ರೆ ನಿಮ್ಮ ಏಳತ್ತೇಳಿ ಬರ್ತಾನೆ, ನಿಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳ್ತದೆ ಶಾಸ್ತ್ರ. ಹೌದು ಹೌದ್ರಿಪ್ಪ, ಅದನ್ನು ಬಿಟ್ಟೆವು ನಾವು, ಹಡದ ತಾಯಿ ತಂದಿನ ಮರ್ತೇವು, ಒಯ್ದು ರುದ್ರಾಶ್ರಮಕ್ಕೆ ಬಿಟ್ಟು ಬಂದೆವು. ಕರೆ ಹೆಂಗೆ ಆಗೋದದರಿ? ಇಲ್ಲ ತಿಳ್ಕೊರಿ, ತಾಯಿ ಕಳ್ಳ ಎಂಥದ್ದು ಇರ್ತದೋ ಒಂದು ಮಾತು ಹೇಳಿಬಿಡೋದದ. ಜಗತ್ತದೊಳಗೆ ತಾಯಿ ಅಂತ ಕಳ್ಳ ಇನ್ನೊಂದು ಭೂಮಿ ಮ್ಯಾಲೆ ಯಾರ್ದು ಇಲ್ಲ. ಹೆಂಡತಿ ಬರ್ತಾಳೆ ಎಲಿತನ, ನಿನ್ನಲ್ಲಿ ಶಕ್ತಿ ಇರುತ್ತನ, ನೀ ದುಡಿತನ, ನೀನೇ ಜರ ನೆಲ ಹಿಡಿದೆ ಅಂದ್ರೆ ನಿನಗೆ ಬಿಟ್ಟು ತವ್ರ ಮನೆಗೆ ಹೋಗ್ತಾಳೆ. ಹೌದು, ಕರೆ ಹಡದ ತಾಯಿ ಬಿಟ್ಟು ಹೋಗೋಕ್ಕೆಲ್ಲ. ಅಪ್ಪ ನಿನಗೆ 9 ತಿಂಗಳ ಹೊತ್ತು ಹೆತ್ತು ಸಾಕಿ ಸಲಿವಿ ಈ ತಾಯಿ ನಿನಗೆ ಭೂಮಿಗೆ ಬಿಡಬೇಕಾದ್ರೆ 1000 ಚೋಳ ಕಡದಷ್ಟು ತ್ರಾಸಾಗ್ಯದ ತಾಯಿ. ಅರೇ ಮಗನಿಗೇನಾಗ್ಯದ್ರಿ? ಏನು ಗೊತ್ತದೆ ಇವನಿಗೆ? ಏನು ಗೊತ್ತದ ತಾಯಿ ತ್ರಾಸ? ಒಂದು ಮಾತು ಹೇಳ್ತೀನಿ, ಜಗತ್ತದೊಳಗೆ ಎಂಥ ಜನ ಅದು ವಿಚಾರ ಮಾಡಬೇಕು ನೀವು.
ಆ ತಾಯಿ ತಂದೆಗೆ ಇಬ್ಬರು ಮಕ್ಕಳು ನಾಗಣಸೂರಂಥ ಊರಾಗಿ ಎರಡು ಗಂಡಸು ಮಕ್ಕಳು ಮಕ್ಕಳು ಹುಟ್ಟಿದ್ರು. ಆವಾಗ ಮುಂದೆ ತಾಯಿ ತಂದೆ ಬಡತನ ಸಂಸಾರದಾಗಿ ಅವಕ್ಕ ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದ್ರು. ಎರಡೂ ಮಕ್ಕಳಿಗೆ ಇಂಜಿನಿಯರ್ ನೌಕರಿ ಬತ್ತು. ಇಂಜಿನಿಯರ್ ನೌಕರಿ ಎಲ್ಲಿ ಬತ್ತು? ಇಂಜಿನಿಯರ್ ನೌಕರಿ ಬಂದ ಕೂಡಲೇ ಅವರಿಗೆ ಎಲ್ಲಿ ಬತ್ತು, ಎಲ್ಲಿ ಹೋಗೋದು ಬತ್ತು ಡ್ಯೂಟಿ ಅಂದ್ರೆ ಆ ಹೊರಗಿನ ದೇಶಕ್ಕೆ ಅಮೇರಿಕಕ್ಕೆ ಅವರಿಗೆ ಡ್ಯೂಟಿ ಆಯಿತು. ಆವಾಗ ಹೋಗೋದು ಬಂದಾಗ ತಾಯಿ ತಂದೆಗೆ ಹೇಳಿದ್ರು ಎರಡೂ ಮಕ್ಕಳು ಏನಂತ ಏನಂತ ಅವ ಎಷ್ಟು ದಿನ ನಮ್ಮ ಸಲುವಾಗಿ ನಮ್ಮ ಪ್ರಪಂಚಕ್ಕಾಗಿ ದುಡಿದಿರಿ, ಇನ್ನು ಮುಂದೆ ದುಡಿಬ್ಯಾಡ್ರಿ, ಮುಪ್ಪ ವಯಸ್ಸಾಗ್ಯದ, ನೀನು ಅಪ್ಪ ಕಲಿತು ಇನ್ನು ಮುಂದೆ ಕೂತ್ಕೊಂಡ್ರಿ, ನಾವು ಹೋದ ಬಳಿಕ ನಿಮಗೆ ತಿಂಗಳ ತಿಂಗಳ ಸಂಬಳ ಕಳಿಸ್ತೇವೆ ಅಂತ ಹೇಳಿ ಆ ಹೋದ ಬಳಿಕ ಅವಾಗೇನು ಫೋನ್ ಇದ್ದಿದ್ದಿಲ್ಲ, ನಿಮಗೆ ತಿಂಗಳ ತಿಂಗಳ ಟಪಾಲು ಹಾಕ್ತೇವೆ ಅಂತೇಳಿ ಇಬ್ಬರು ಗಂಡಸು ಮಕ್ಕಳು ಹೇಳಿ ವಿಮಾನ ಹತ್ತಿ ಹೊರಗಿನ ದೇಶಕ್ಕೆ ಹೋದರು. ಆವಾಗ ತಾಯಿ ತಿಳ್ಕೊಂಡಾಳ ನಮ್ಮ ಮಕ್ಕಳು ಇವತ್ತು ರೊಕ್ಕ ಕಳಿಸ್ತಾವ, ನಾಳೆ ರೊಕ್ಕ ಕಳಿಸ್ತಾವ, ಇವತ್ತು ಕಳಿಸ್ತಾವ, ನಾಳೆ ಕಳಿಸ್ತಾವ ಅಂತೇಳಿ ಹಿಂಗೆ ತಿಂಗಳು ಹೋಯ್ತು, ಎರಡು ತಿಂಗಳು ಹೋಯ್ತು, ಮೂರು ತಿಂಗಳು ಹೋಯ್ತು, ಆರು ತಿಂಗಳು ಹೋಯ್ತು, ಹೊರಸು ಹೋಯ್ತು, ಒಂದು ಟಪಾಲಿಲ್ಲ, ಒಂದು ರೂಪಾಯಿ ದುಡ್ಡಿಲ್ಲ. ಆವಾಗ ತಾಯಿ ಮಕ್ಕಳು ಚಿಂತೆ ಮಾಡಕತ್ತಳು, ನಮ್ಮ ಮಕ್ಕಳು ಹೋದ ಕೂಡಲೇ ಬೇಡದೊಟ್ಟು ರೊಕ್ಕ ಕೊಟ್ಟು ಕಳುತ್ತೀವಿ, ಕೂತು ಉಂಡ್ರೆ ತಿಳಿಯವ, ಹೋದ ಬಳಿಕ ಟಪಾಲು ಹಾಕ್ತೀವಿ ಅಂದವ, ಟಪಾಲು ಇಲ್ಲ, ರೊಕ್ಕನು ಇಲ್ಲ, ಏನಾಯಿತು ಅಂತೇಳಿ ತಿಳ್ಕೊಂಡು ತಾಯಿ ಆ ಮಕ್ಕಳ ಚಿಂತೆಯಾಗ ಹೊರಸು ಹೋಯ್ತು, ಎರಡು ಹೊರಸು ಹೋಯ್ತು, ಕೂಳ ನೀರ ಇಲ್ಲಾರ್ದ ತಾಯಿ ಉಪಾಸ ಉಪಾಸ ಮಕ್ಕಳ ಚಿಂತೆಯಾಗ ಬಿದ್ದು ತನ್ನ ಪ್ರಾಣ ಬಿಟ್ಟಳು. ಆವಾಗ ಊರಾಗಿನ ಹಿರಿಯರು ಒಂದು ಟಪಾಲು ಬರೋದು ಹಾಕಿದ್ರು, ಏನತ್ತ ಯಪ್ಪ ತಮ್ಮದೇರೇ ನಿಮ್ಮ ಅವ್ವ ಸತ್ತಾಳ, ನಿಮ್ಮ ಅವನು ಮಣ್ಣಿಗೆ ಬರ್ರಿ ಅಂದಾಗ ಈ ಮಗ ಸತ್ತ, ಯಾರು ತಾಯಿ ಸತ್ತ, ಮೂರು ದಿವಸಿನ ಮೇಲೆ ಟಪಾಲು ಹೋಗಿ ಮುಟ್ಟತಂತ. ಟಪಾಲು ಮುಟ್ಟಿದ ಕೂಡಲೇ ಹಿರಿಮಗ ಬಂದ, ಬರೋದ್ರಾಗ ತಂದೆ ಒಂದೇ ಕೂತು ಪಡಸಲೆ ಗಳತಿತ್ತು, ಹೆಣ್ತಿನ ಕಳ್ಕೊಂಡು ಮಕ್ಕಳು ಅಕಾಡಿ ಅದು ಹೆಣ್ತೇರೆ ಕಳ್ಕೊಂಡು ಕೂತೆ, ನಾ ಒಬ್ಬನೇ ಏನು ಮಾಡಲಿ ತಳ್ಳಕತ್ತಿತ್ತು. ಅವಾಗ ಮಗ ಬಂದ, ಮಗ ಬಂದು ಹಿರಿಮಗ ಬಂದಿದ್ದು ನೋಡಿ ಹೌಸಾಗಿ ಮಗನ ತೆಕ್ಕಿಗೆ ಹಾಕ್ಕೊಂಡು ಅಳ್ಳಕತ್ತ, ಏ ತಮ್ಮ ನೀವು ಬರಲಾರ ಬಿಟ್ಟು ನಿಮ್ಮ ಚಿಂತ್ಯಾಗ ನಿಮ್ಮ ತಾಯಿ ಪ್ರಾಣ ಬಿಟ್ಟಳಲ್ಲಪ್ಪ ಅಂತೇಳಿ ತೆಕ್ಕಿಗೆ ಹಾಕ್ಕೊಂಡು ಅಳ್ಳಕತ್ತ. ಅತ್ತ ಸಮಾಧಾನ ಮಾಡಿಕೊಂಡು ಕೇಳ್ದ ಯಾರಿಗೆ, ಮಗನಿಗೆ, ಹಿರಿ ಮಗನಿಗೆ, ಹೇ ಮಗ ಮತ್ತು ನೀವು ಒಬ್ಬನೇ ಬಂದು ತಮ್ಮ ಯಾಕೆ ಬರಲಿಲ್ಲ, ನೀವು ಒಬ್ಬನೇ ಬಂದು ತಮ್ಮ ಯಾಕೆ ಬರಲಿಲ್ಲ ನೋಡ್ರಿ. ಅವಾಗ ಹಿರಿಮಗ ಹೇಳ್ದ, ಏ ಅಪ್ಪ ನಿಮಗೇನು ಗೊತ್ತದೋ ರೊಕ್ಕದ ಬೆಲೆ, ನಿಮಗೇನು ಗೊತ್ತದ ಆ ಹೊರಗಿನ ದೇಶಕ್ಕೆ ಹೋಗಿ ಬರಬೇಕಾದ್ರೆ ನಿಮ್ಮ ವಿಮಾನಕ್ಕೆ 1 ಲಕ್ಷ ರೂಪಾಯಿ ಅದಪ್ಪ, ಇಬ್ಬರು ಬಂದ್ರೆ 2 ಲಕ್ಷ ಬರಲಾಕ, 2 ಲಕ್ಷ ಹೋಗಾಕ 4 ಲಕ್ಷ ಹೋಗ್ತದ ಅಂತೇಳಿ. ಇವಾಗ ಅವು ಸತ್ತಾಳತ್ತೇಳಿ ನಾ ಬಂದಿನಿ, ನಾಳೆ ನೀ ಸತ್ರ ತಮ್ಮ ಬರ್ತಾನ, ನಾ ಬರೋದಿಲ್ಲ ಅಂದ. ನೋಡ್ರಿ ಎಂಥ ಮಕ್ಕಳು, ಈ ಮಕ್ಕಳು ತೊಗೊಂಡು ಏನು ಏನು ಮಾಡಿದ್ರು ಈ ಮಕ್ಕಳು ತೊಗೊಂಡು? ಅದು ನಿನ್ನೆ ತಿಳ್ಕೊಂಡು ನಾ ಹೇಳಲ್ಲ ಏನು ಮಾಡೋದದ, ಹಾಂ ತಿಳ್ಕೊಂಡು ಹೋಗೋದದ. ಅದಕ್ಕಾಗಿ ಜಗತ್ತದೊಳಗೆ ತಾಯಿ ಕಳ್ಳ ಭಾಳ ಶ್ರೇಷ್ಠ ಅದ. ತಾಯಿ ಅನ್ನಂಥ ಪದವಿ ಬಹುತೇಕ ಇನ್ನೂ ಕೆಲವೊಬ್ಬರು ಅರ್ತಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುಗಳಿಲ್ಲ, ಆತ್ಮೀಯ ಬಂಧುಗಳು ತಿಳ್ಕೊಂಡು ಹೋಗೋದದ. ಒಂದು ಮಾತದ ಈ ಸಂದಿನ್ಯಾಗ ಹೇಳಂಗಿಲ್ಲ, ಆ ತಾಯಿದು ಒಂದು ವಿಷಯ ಕೇಳಿದ್ರೆ ಅಂದ್ರೆ ತಮ್ಮ ಜೀವನ ಪವಿತ್ರ ಆಗಬೇಕು, ತಾಯಿ ಕಳ್ಳ ಎಂಥದಿರ್ತದೆ ಅನ್ನೋದು ಈ ಕ್ಯಾಲಿ ಮುಗಿಯೋದು ಹೇಳಿದಾಗ ಅದೊಂದು ಮಾತು ಹೇಳಿ ಸರಿಜೋಡಿ ಕಲಾವಿದ್ರಿ ಪಾಳೆ ಕೊಡ್ತಾ ಇದ್ದೀನಿ. ನಮ್ಮ ತಂಗಿ ಮಗನ ಪಾಲ ಎಲ್ಲಿ ಒಯ್ದು ಎಲ್ಲಿ ಬೆಳೆಸ್ತಾಳೋ, ಏನು ಅದಕ್ಕೇನು ಕುಡಿದು ಗಟ್ಟರದ ಮನಗಿಸ್ತಾಳೋ, ಯಾನೇನು ಮಾಡ್ತಾಳೆ, ನಾಗಣಸೂರು ಊರ ಮಾಡ್ತಾಳೆ, ಅದು ನಂದೇನು ಅಭ್ಯಂತರ ಇಲ್ಲ. ಅದಕ್ಕಾಗಿ ಒಂದು ಪದ್ಯ ಯಾವುದಂತ ಕೇಳಿದ್ರೆ, ಹತ್ತವತ್ತರ ತಾಳಿದಿ ದೇವಿ ಆದಿಶಕ್ತಿ ಆದಿ ಮಾಯಿ ಆ ನಾಗಣಸೂರು ಅಂತಕ್ಕಂಥದ್ದು ಎರಡು ನುಡಿ ಪದ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಭಕ್ತಿಪೂರ್ವಕವಾಗಿ ಆಲಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇವೆ.